ಹಾರುಗಿರಿ ಪಟ್ಟಣದಲ್ಲಿ ಆರೋಗ್ಯ ಸಹಾಯಹಸ್ತ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಚಾಲನೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡ ಕುಡಚಿ ವಿಧಾನಸಭಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆರೋಗ್ಯ ಸಹಾಯ ಹಸ್ತಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಸಸಿಗೆ ನೀರು ಹಾಕುವುದರ ಮುಖಾಂತರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷಕ್ಕಿಂತ ಕಾಂಗ್ರೆಸ್ ಪಕ್ಷವು ಅತಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದೆ. ನಮ್ಮ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸುವಂತಹ ಕಾರ್ಯ ನಡೆಯಬೇಕಿದೆ ಎಂದರು. ರಾಮದಿನ ಸಂಘಟನೆ ಮಾಡಬೇಕು, ಬರುವಂತಹ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗೆ ಪೂರ್ವ ತಯಾರಿ ಮಾಡಬೇಕು, ನಂತರ 23ರ ವಿಧಾನಸಭೆ ಚುನಾವಣೆಗೆ ಈಗಿಂದಲೇ ನಾವು ಪೂರ್ವಭಾವಿ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು 4 ಗ್ರಾಮಕ್ಕೆ ಭೇಟಿ ನೀಡಿದ್ವಿ, ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಕ್ಕೆ ಕೂಡ ಭೇಟಿ. ಸರ್, ಕುಡಚಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗ್ತಿದೆ, ಇದಕ್ಕೇನಂತೀರ? ಇಬ್ಬಾಗ ಯಾವುದಿಲ್ಲ, ಇಬ್ಬಾಗಲೆಲ್ಲ ಒಟ್ಟಾಗಿ ಇದ್ದೀವಿ. ಇಬ್ಬಾಗ ಅಂತ ಪ್ರಶ್ನೆ ಇಲ್ಲ ಸರ್, ಎಲ್ಲೋ ಒಂದು ಕಡೆ ಬಿರುಕು ಬೀಳ್ತಾ ಇದೆ, ಅದಕ್ಕೋಸ್ಕರ ಕೇಳ್ತೀವಿ. ಇಲ್ಲ ಇಲ್ಲ, ಒಟ್ಟಾಗಿ ಟಿಕೆಟ್ಗಳೆಲ್ಲ 1 ವರ್ಷ ಮುಂಚೆ ಅನೌನ್ಸ್ ಮಾಡಿದ್ರೆ ಹೇಳಿದ್ವಿ, 1 ವರ್ಷ ಮುಂಚೆ ಮಾಡಿದ್ವಿ, 1 ವರ್ಷ ನಂತರ ಮುಂಚೆ ಮಾಡ್ತೀವಿ. ಈಗ ಜಿಲ್ಲಾ ಪಂಚಾಯತಿ ಸಾಮೂಹಿಕ ನಾಯಕತ್ವದಲ್ಲಿ ಶಾಸಕರ ಬಗ್ಗೆ ಬೇರೆ ಎಲ್ಲ ಟೂರ್ಗೆ ಹೋಗಿದ್ದಾರೆ, ಅವ್ರು ಹೇಳಿದ್ದಾರೆ, ಅವ್ರದ್ದೇನು ಪ್ರಶ್ನೆ ಇಲ್ಲ, ನಾವು ದಿವಸ ಸಂಪರ್ಕದಲ್ಲಿ ಇದೀವಿ, ಬಿಟ್ಟಿದ್ದಾರೆ, ಅವ್ರ ಸಹಕಾರ ಇದೆ. ಸರ್, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಬಗ್ಗೆ ಏನು ಹೇಳ್ತೀರಿ? ಮಾಡ್ತೀವಿ, ಅದೇ ತಯಾರಿ ಮಾಡ್ತಾ ಇದೀವಿ, ನಾವು ಟೂರ್ ಮಾಡ್ತಾ ಇದೀವಿ, ಕ್ಯಾಂಡಿಡೇಟ್ನ ಹುಡುಕ್ತಾ ಇದೀವಿ, ಮಾಡ್ತೀವಿ ತಯಾರಿ. ನಂತರ ಮಾತನಾಡಿದ ಮಹೇಂದ್ರ ತಮ್ಮನವರು, ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದರು, ಅಚ್ಚೆ ದಿನ್ ಆಯೇಗ ಅಂತ ಹೇಳಿ ಜನರನ್ನು ಭಿಕಾರಿಯನ್ನಾಗಿ ಮಾಡಿದ್ದಾರೆ, ಹಾಗೂ ಕಾರ್ಕಳನಲ್ಲಿ ಬಿಜೆಪಿ ಸರ್ಕಾರ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಬಿಜೆಪಿ ಕಾರ್ಯಕರ್ತರ ಮುಂದೆ ಪೊಲೀಸರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಮಹೇಂದ್ರ ತಮ್ಮನವರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ರಾವ್ ಚಿಂಗಳೆ, ಮಹಾವೀರ್ ಮೊಹಿತೆ, ಸಂಜೀವ್ ಬಾನೆ, ಎನ್ಎಸ್ ಚೌಗ್ಲಾ, ದಸ್ತಗೀರ್ ಕಾಗ್ವಾಡೆ, ಡಿಎಸ್ ನಾಯಕ್, ಯಲ್ಲಪ್ಪ ಸಿಂಗೆ, ರೇವಣ್ಣ, ಶ್ರೀಶೈಲ್ ಕಟಾವಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.